ಒಂಬತ್ತನೆಯ ತರಗತಿಯ ವಿದ್ಯಾರ್ಥಿಗಳಿಗೆ ಕನ್ನಡ ವಿಷಯದ ಪಾಠಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನಿಮ್ಮ ಕನ್ನಡ ವಿಷಯದ ಎಂಟನೆಯ ಒಂದು ಪದ್ಯ ಆಚಾರವಿಲ್ಲದ ನಾಲಿಗೆ. ಈ ಪದ್ಯದ ರಚನಾಕಾರರು ಪುರಂದರದಾಸರು. ನಾವು ಕನ್ನಡ ಸಾಹಿತ್ಯದ ಇತಿಹಾಸವನ್ನು ನೋಡಿದಾಗ ಕನ್ನಡ ಸಾಹಿತ್ಯಕ್ಕೆ ವಚನ ಸಾಹಿತ್ಯದಂತೆ ದಾಸ ಸಾಹಿತ್ಯದ ಕೊಡುಗೆಯೂ ಕೂಡ ಅಪಾರವಾದದ್ದಾಗಿದೆ. ಆ ಒಂದು ದಾಸ ಸಾಹಿತ್ಯದಿಂದಲೂ ಕನ್ನಡ ಸಾಹಿತ್ಯ ಶ್ರೀಮಂತವಾಗಿದೆ ಅನ್ನುವ ಒಂದು ವಿಚಾರವನ್ನು ನಾವು ಮರಿಬಾರದು. ಹಾಗೆ ಈ ದಾಸ ಸಾಹಿತ್ಯ ಅಂದಾಗ ನಾವು ಕನಕದಾಸರ ನೆನಪು ಬರುತ್ತೆ, ನಮಗೆ ಪುರಂದರದಾಸರ ನೆನಪು ಬರುತ್ತೆ, ಹಾಗೆ ವಾದಿರಾಜರು, ವ್ಯಾಸರಾಜರು ಇವರೆಲ್ಲರ ನೆನಪುಗಳು ನಮಗೆ ಬರ್ತವೆ. ಹಾಗೆ ಈ ಕೀರ್ತನೆಗಳು, ಸುಳಾದಿ, ಮುಘಾಭೋಗ ಇವುಗಳನ್ನೆಲ್ಲ ದಾಸ ಸಾಹಿತ್ಯದ ಒಂದು ಪ್ರಕಾರಗಳು ಆಗಿ ನಾವು ನೋಡಿದ್ದೇವೆ. ದಾಸರಲ್ಲಿ ಶ್ರೇಷ್ಠರಾದವರು ಪುರಂದರದಾಸರು. ವ್ಯಾಸರಾಜರು ಹೇಳಿದ್ದಾರೆ, ದಾಸರೆಂದರೆ ಪುರಂದರದಾಸರಯ್ಯ ಅನ್ನುವಂಥ ಮಾತನ್ನ, ಪದ್ಯವನ್ನ ದಾಸರಾಜ ವ್ಯಾಸರಾಜರು ಹಾಡಿರುವುದು ಇಲ್ಲಿಯ ಒಂದು ವಿಶೇಷತೆಯಾಗಿದೆ. ಇಲ್ಲಿ ಈ ಒಂದು ದಾಸ ಸಾಹಿತ್ಯದಲ್ಲಿ ಮನುಷ್ಯ ಆಡಂಬರದ ಮತ್ತು ಡಂಬಾಚಾರದ ಜೀವನವನ್ನ, ಬದುಕನ್ನ ಬಿಟ್ಟು ಬದುಕಬೇಕು ಅನ್ನುವಂಥ ವಿಚಾರವನ್ನ ಬಹಳ ಸೊಗಸಾಗಿ ಹೇಳಿದ್ದಾರೆ. ದ್ವೇಷ, ಅಸೂಯೆ, ಕೋಪ, ತಾಪ, ನೀಚ ಗುಣಗಳು ಇವುಗಳನ್ನ ಬಿಟ್ಟು ಧರ್ಮ ಮಾರ್ಗದ ಕಡೆ ನಡೆಯಬೇಕು, ಆಚಾರವಂತರಾಗಿ ಬಾಳಬೇಕು ಅನ್ನುವಂಥ ಒಂದು ಕಿವಿ ಮಾತನ್ನ ಹೇಳುವುದರ ಮೂಲಕ ದಾಸವರೆಣ್ಯರು ಈ ಕೀರ್ತನೆಯನ್ನ ನಮಗೆ ಕೊಟ್ಟಿದ್ದಾರೆ ಅನ್ನುವುದನ್ನ ನಾವು ಕಾಣ್ತೇವೆ. ಪ್ರಸ್ತುತವಾದಂತಹ ಈ ಆಚಾರವಿಲ್ಲದ ನಾಲಿಗೆ ಅನ್ನುವಂತಹ ಕೀರ್ತನೆಯಲ್ಲಿ ಪುರಂದರದಾಸರು ಮಾನವನ ಗುಣ ಸ್ವಭಾವಗಳನ್ನ, ನಡವಳಿಕೆಗಳನ್ನ ತಿದ್ದುವ ಒಂದು ಕೆಲಸವನ್ನ ಮಾಡಿದ್ದಾರೆ ಅನ್ನುವಂತ ಮಾತು. ಒಂದು ಗಾದೆ ಮಾತಿದೆ, ನಾಲಿಗೆ ಒಳ್ಳೆಯದಾದರೆ ನಾಡೆಲ್ಲ ಒಳ್ಳೆಯದು. ನಮ್ಮ ನಡೆ ನುಡಿಯನ್ನ ಇನ್ನೊಬ್ಬರಿಗೆ ಅರ್ಥ ಮಾಡಿಸುವಂಥದ್ದು ನಾಲಿಗೆ. ಆ ನಾಲಿಗೆ ಒಳ್ಳೆಯದಾಗಿದ್ದರೆ, ಶುದ್ಧವಾಗಿದ್ದರೆ ನಾಡೆಲ್ಲ ನೆಂಟು, ನಾಡೆಲ್ಲ ಒಳ್ಳೆಯದು ಅನ್ನುವಂಥ ಒಂದು ಗಾದೆ ಮಾತಿದೆ. ಇದು ಈ ಗಾದೆ ಮಾತು ಹಿರಿಯರ ಅನುಭವದ ಒಂದು ನುಡಿ. ಅದರಿಂದ ನಮ್ಮ ನಡೆ ನುಡಿ, ಆಚಾರ ವಿಚಾರಗಳು ಒಳ್ಳೆಯದಾಗಿರಬೇಕು ಅನ್ನುವಂಥ ಒಂದು ಮಾತನ್ನ ತಮ್ಮ ಕೀರ್ತನೆಯ ಮೂಲಕ ಪುರಂದರದಾಸರು ಹೇಳಿ ಸಮಾಜದ ಒಂದು ಪ್ರಗತಿಗೆ ಕಾರಣರಾಗಿದ್ದಾರೆ. ಅವರ ಅನೇಕ ಭಕ್ತಿಗೀತೆಗಳು, ಕೀರ್ತನೆಗಳು ನಮ್ಮ ಈ ಒಂದು ಸಾಹಿತ್ಯದ ಪ್ರಕಾರಗಳಲ್ಲಿ ಬಹಳ ಪ್ರಸಿದ್ಧಿಯನ್ನು ಪಡೆದುಕೊಂಡಿದೆ ಅನ್ನುವಂಥ ಮಾತನ್ನು ನಾವು ಹೇಳ್ತೇವೆ. ಹಾಗೆ ಮಾನವ ಜನ್ಮ ದೊಡ್ಡದು, ಅದನ್ನು ಹಾಳು ಮಾಡಲು ಬೇಡಿ ಗುಚ್ಚಪ್ಪಗಳಿರ ಅನ್ನುವಂಥ ಒಂದು ಕೀರ್ತನೆಯ ಮೂಲಕ ಅವರು ಹೇಳಿರುವ ಒಂದು ಸೊಗಸಾದ ಮಾತು ಇದಿದೆ, ಅದು ಬಹಳ ಪ್ರಮುಖದ. ಇಲ್ಲಿ ಪುರಂದರದಾಸರು ಅಂತ ಹೇಳಿದರೆ ಅವರು ಸುಮಾರು 1484ರಿಂದ 1564ರಲ್ಲಿ ಬಾಳಿದಂತೆ. ಅವರು ತಂದೆ ವರದಪ್ಪ ನಾಯಕ, ತಾಯಿ ಹೆಸರು ಲಕ್ಷ್ಮೀಬಾಯಿ ಅಂತೇಳಿ, ಲಕ್ಷ್ಮೀ ದೇವಿ ಅಂತೇಳಿ. ಈ ವರದಪ್ಪ ನಾಯಕರಿಗೆ ಬಹಳ ವರ್ಷಗಳಿಂದ ಮಕ್ಕಳಿರಲಿಲ್ಲ. ಆ ಕಾರಣಕ್ಕಾಗಿ ಅವರು ತಿರುಪತಿಯ ಶ್ರೀ ವೆಂಕಟೇಶನನ್ನ ಹರಿಸಿಕೊಂಡಿದ್ರಂತೆ, ಮಕ್ಕಳಾಗಲಿ ಅನ್ನುವಂಥ ಒಂದು ಪ್ರಾರ್ಥನೆಯನ್ನು ಮಾಡಿಕೊಂಡಿದ್ರು. ಆ ಒಂದು ಪ್ರಾರ್ಥನೆಯ ಫಲವಾಗಿ ಇವರಿಗೆ ಈ ಪುರಂದರದಾಸರು, ಅಂದರೆ ಅವರ ಮೊದಲಿನ ಹೆಸರು ಶ್ರೀನಿವಾಸ ನಾಯಕ ಅಂತ ಹೇಳಿ ಜನಿಸ್ತಿರಂತೆ. ಆದ್ದರಿಂದ ಅವರಿಗೆ ಶ್ರೀನಿವಾಸ ಅಂತ ಹೇಳುವ ಹೆಸರನ್ನು ಇಟ್ಟರು. ಈ ಶ್ರೀನಿವಾಸನ ತಂದೆಯವರು ವರದಪ್ಪ ನಾಯಕರು ಶ್ರೀಮಂತರು, ಅಗರ್ಭ ಶ್ರೀಮಂತರು, ವಜ್ರದ ವ್ಯಾಪಾರಿಯಾಗಿದ್ದರು ಹಾಗೂ ಲೇವಾದೇವಿ ವ್ಯವಹಾರವನ್ನು ಕೂಡ ಮಾಡ್ತಾ ಇದ್ರಂತೆ. ಈ ಶ್ರೀನಿವಾಸ ನಾಯಕ ಹುಟ್ಟಿದ ನಂತರ ಅವನು ಬೆಳೀತಾ ಕನ್ನಡ ಮತ್ತು ಸಂಸ್ಕೃತದಲ್ಲಿ
ವಿದ್ಯಾಭ್ಯಾಸವನ್ನು ಮಾಡಿದ. ಆದರೆ ಶ್ರೀನಿವಾಸ ನಾಯಕರು ತುಂಬ ಜಿಪುಣರಾಗಿದ್ದರು. ಇಷ್ಟು ಜಿಪುಣರಾಗಿದ್ದರು ಅಂತ ಹೇಳಿದ್ರೆ, ತಂದೆಯ ಅನಾರೋಗ್ಯ ಕಾಲದಲ್ಲಿಯೂ ಕೂಡ ಹಣವನ್ನು ಖರ್ಚು ಮಾಡಲಿಲ್ಲ, ಅವರ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಹಣವನ್ನು ಖರ್ಚು ಮಾಡದೇ ಅವರನ್ನ ಒಂದು ಆ ಒಂದು ಕಾರಣದಿಂದ ಅವರು ಬಹಳ ಜಿಪುಣ ಆಗಿದ್ರು ಅನ್ನುವಂಥ ವಿಚಾರ ನಮಗೆ ತಿಳಿದು ಬರ್ತದೆ. ಇಷ್ಟು ಜಿಪುಣರಾಗಿದ್ರು ಅಂತ ಹೇಳಿದ್ರೆ, ಅವರ ಒಂದು ಆರಾಧ್ಯ ದೈವವಾದಂತಹ ಶ್ರೀನಿವಾಸನೇ ಕೂಡ ಇವರ ಜಿಪುಣತ್ವಕ್ಕೆ ಬೇಸತ್ತು ಅವರನ್ನ ಅವರಲ್ಲಿ ಒಂದು ಪರಿವರ್ತನೆಯನ್ನ ಮಾಡಬೇಕು, ಶ್ರೀನಿವಾಸ ನಾಯಕರಲ್ಲಿ ಒಂದು ಪರಿವರ್ತನೆಯನ್ನ ಮಾಡಬೇಕು ಅನ್ನುವಂತಹ ವಿಚಾರವನ್ನು ಇಟ್ಟುಕೊಂಡು ಬಡ ಬ್ರಾಹ್ಮಣನ ವೇಷವನ್ನು ಧರಿಸಿ ಅವರ ಅಂಗಡಿಗೆ ಬರ್ತಾರಂತೆ. ವರದಪ್ಪ ನಾಯಕರ ನಂತರ ಆ ವಜ್ರದ ಅಂಗಡಿಯ ವ್ಯಾಪಾರವನ್ನ ಈ ಶ್ರೀನಿವಾಸ ನಾಯಕರು ನೋಡ್ಕೊಳ್ತಾ ಇದ್ರು. ಈ ಶ್ರೀನಿವಾಸ ನಾಯಕರ ಜಿಪುಣತ್ವವನ್ನ ಪರಿವರ್ತನೆ ಮಾಡಬೇಕು, ಅದರಿಂದ ಪರಿವರ್ತನೆ ಮಾಡಬೇಕು, ಅವರನ್ನ ಸಮಾಜದ ಒಂದು ಉದ್ಧಾರಕ್ಕಾಗಿ ಪರಿವರ್ತಿಸಬೇಕು ಅನ್ನುವಂಥ ವಿಚಾರವನ್ನು ಇಟ್ಟುಕೊಂಡಂತ ಶ್ರೀಮನ್ನಾರಾಯಣ ವಿಷ್ಣು ಬಡ ಬ್ರಾಹ್ಮಣನ ವೇಷದಿಂದ ಇವರ ಅಂಗಡಿಗೆ ಬಂದು ಭಿಕ್ಷೆಯನ್ನ ಕೇಳ್ತಾರೆ. ತನ್ನ ಮಗನ ಒಂದು ಬ್ರಹ್ಮೋಪದೇಶ ಕೆಲಸವನ್ನ ಮಾಡಬೇಕು, ಅದಕ್ಕಾಗಿ ತನಗೆ ಹಣ ಬೇಕು, ಏನಾದರೂ ಇದ್ರೆ ನನಗೆ ದಾನ ಮಾಡಿ ಅಂತೇಳಿ ಕೇಳ್ತಾರೆ. ಆದರೆ ಈ ಜಿಪುಣ ಶ್ರೀನಿವಾಸ ನಾಯಕ ಹಣವನ್ನ ಕೊಡ್ಲಿಕ್ಕೆ ಅಥವಾ ಯಾವುದೇ ವಸ್ತುವನ್ನ ದಾನ ರೂಪದಲ್ಲಿ ಕೊಡ್ಲಿಕ್ಕೆ ಒಪ್ಕೊಳ್ಳೋದಿಲ್ಲ ಅವನು ಜಿಪುಣನಾದ್ರಿಂದ. ಆ ಬ್ರಾಹ್ಮಣನಿಗೆ ಮಾರನೇ ದಿನ ಬರಲಿಕ್ಕೆ ಹೇಳ್ತಾರೆ. ಹೀಗೆ 6 ತಿಂಗಳ ಕಾಲ ಆ ಬಡ ಬ್ರಾಹ್ಮಣನನ್ನ ಸತಾಯಿಸ್ತಾರಂತೆ. ಒಂದಿನ ಅವರ ಆ ಹಣದ ಪೆಟ್ಟಿಗೆಯಲ್ಲಿ ಇದ್ದಂಥ ಸವಕಲು ಹೋದಂಥ ಸವಕಲು ನಾಣ್ಯವನ್ನು ತೆಗೆದು ಆ ಬಡ ಬ್ರಾಹ್ಮಣನಿಗೆ ಕೊಟ್ಟು, ಇದರ ಹೊರತು ನನ್ನ ಅಂಗಡಿಯಲ್ಲಿ ಬೇರೇನೂ ಇಲ್ಲ ಅನ್ನುವಂಥ ಮಾತನ್ನು ಹೇಳಿ ಅವನನ್ನು ಕಳಿಸ್ತಾರಂತೆ. ಆಗ ಆ ಬಡ ಬ್ರಾಹ್ಮಣನಿಗೆ ಇನ್ನೂ ಒಂದು ವಿಚಾರ ಪಡೆಯುತ್ತೆ. ಅವನು ಸೀದಾ ಶ್ರೀನಿವಾಸ ನಾಯಕನ ಮನೆಗೆ ಹೋಗಿ ಹೆಂಡತಿಯನ್ನ ಕಾಣ್ತಾನೆ. ಶ್ರೀನಿವಾಸ ನಾಯಕರ ಹೆಂಡತಿ ಸರಸ್ವತಿ ಅಂತೇಳಿ, ಆ ಹೆಂಡತಿಯನ್ನ ಕಂಡು ಅವರಲ್ಲಿ ಹೇಳ್ತಾನೆ ವಿಚಾರವನ್ನ, ನಾನು ಹೀಗೆ ನನ್ನ ಮಗನ ಬ್ರಹ್ಮೋಪದೇಶವನ್ನು ಮಾಡಬೇಕು, ನಿಮ್ಮ ಯಜಮಾನವರ ಅಂಗಡಿಗೆ ಹೋಗಿದ್ದೆ, ಅವರು ಯಾವುದೇ ರೀತಿಯ ಸಹಾಯ ಮಾಡಲಿಲ್ಲ, ಹೀಗೆ ನನಗೆ ಸವಕಲು ನಾಣ್ಯವನ್ನು ಕೊಟ್ಟು ಕಳಿಸಿದ್ದಾರೆ, ಆದ್ರಿಂದ ನಾನು ನಿನ್ನ ಹತ್ತಿರ ಹಣಕ್ಕಾಗಿ ಅಥವಾ ಆರ್ಥಿಕ ಸಹಾಯಕ್ಕಾಗಿ ಬಂದಿದ್ದೇನೆ ಅನ್ನುವಂಥ ಮಾತನ್ನು ಹೆಂಡತಿಯ ಮುಂದೆ ಹೇಳಿದಾಗ ಹೆಂಡತಿಗೆ ಕೂಡ ದಿಕ್ಕು ತೋಚದಾಗುತ್ತೆ. ಯಾಕಂತ ಹೇಳಿದ್ರೆ, ಶ್ರೀನಿವಾಸ ನಾಯಕರು ಇಷ್ಟು ಜಿಪುಣರಾಗಿದ್ರು ಅಂತ ಹೇಳಿದ್ರೆ, ಅವರು ಹೆಂಡತಿಯ ಹತ್ತಿರ ಯಾವುದೇ ಹಣವನ್ನು ಬಿಟ್ಟಿರಲಿಲ್ಲ, ಯಾವುದೇ ಹಣದ ವ್ಯವಸ್ಥೆಯನ್ನು ಕೂಡ ಇಟ್ಟಿರಲಿಲ್ಲ. ಅವಳು ಏನನ್ನು ಕೂಡ ದಾನ ಮಾಡಬಾರದು ಅನ್ನುವಂತಹ ವಿಚಾರವಾಗಿ ಅವರು ಅವಳಿಗೆ ಏನೂ ಸಿಗದಂತೆ ವ್ಯವಸ್ಥೆಯನ್ನ ಮಾಡಿದ್ರು. ಆದರೆ ಬಡ ಬ್ರಾಹ್ಮಣ ವೇಷದಲ್ಲಿ ಬಂದಂತಹ ವಿಷ್ಣು ಒಂದು ಪರಿಹಾರವನ್ನ ಸೂಚಿಸ್ತಾರೆ. ಅಮ್ಮ ತಾಯಿ, ನಿಮ್ಮ ಮೂಗಿನಲ್ಲಿ ತವರು ಮನೆಯವರು ಕೊಟ್ಟಂತಹ ಮೂಗಿನ ನತ್ತು ಇದೆ, ಆ ಮೂಗಿನ ನತ್ತನ್ನ ನೀನು ದಾನ ಮಾಡಬಹುದಲ್ಲ, ಅದು ನಿನ್ನ ಸ್ವಂತದ್ದಲ್ವಾ, ಹಾಗಾಗಿ ನೀನು ಅದನ್ನ ದಾನ ಮಾಡಬಹುದು ಅನ್ನುವಂತ ವಿಚಾರವನ್ನ ಹೇಳಿದಾಗ ಹೆಂಡತಿ ಶ್ರೀನಿವಾಸ ನಾಯಕರ ಹೆಂಡತಿಗೆ ಕೂಡ ಅದು ಸರಿ ಅನಿಸ್ತದೆ. ಯಾಕಂತ ಹೇಳಿದ್ರೆ, ಮೂಗಿನ ನತ್ತು ನನ್ನ ತವರು ಮನೆಯಿಂದ ಕೊಟ್ಟಿದ್ದಾಗಿದ್ದರಿಂದ ಇದರಲ್ಲಿ ನನಗೆ ಸ್ವತಂತ್ರವಿದೆ, ನಾನು ಇದನ್ನ ದಾನ ಮಾಡಬಹುದು ಅನ್ನುವಂತಹ ಒಂದು ವಿಚಾರವನ್ನ ಮಾಡಿ ಆ ಮೂಗಿನ ನತ್ತನ್ನ ಆ ಬಡ ಬ್ರಾಹ್ಮಣನಿಗೆ ದಾನ ಮಾಡ್ತಾರೆ. ಅದನ್ನ ತೆಗೆದುಕೊಂಡಂತಹ ಬ್ರಾಹ್ಮಣ ನೇರವಾಗಿ ಶ್ರೀನಿವಾಸ ನಾಯಕರ ಅಂಗಡಿಗೆ ಹೋಗಿ ಆ ಮೂಗಿನ ನತ್ತನ್ನ ಶ್ರೀನಿವಾಸ ನಾಯಕರಿಗೆ ತೋರಿಸಿ, ಇದರ ಬೆಲೆ ಎಷ್ಟು, ಅಷ್ಟು ಹಣವನ್ನು ನನಗೆ ಕೊಟ್ಬಿಡ್ರಿ ಅಂತೇಳಿ ಹೇಳ್ತಾನೆ. ಶ್ರೀನಿವಾಸ ನಾಯಕ ಮುತ್ತನ್ನ ಹೀಗೆ ಹೀಗೆ ಹೊರಳಿಸಿ ನೋಡ್ತಾನೆ. ಅವನಿಗೆ ಗೊತ್ತಾಗುತ್ತೆ, ಇದು ನನ್ನ ಹೆಂಡತಿಯ ಮೂಗಿನ ನತ್ತು ಅಂತ ಕನ್ಫರ್ಮ್ ಆಗ್ಬಿಡುತ್ತೆ ಅವನಿಗೆ. ಆದ್ರೆ ನೇರವಾಗಿ ಬ್ರಾಹ್ಮಣನ ಹತ್ರ ಹೇಳುವ ಹಾಗಿಲ್ಲ. ಅವನು ಹೇಳ್ತಾನೆ, ಈ ಬಂಗಾರವನ್ನ ನಾನು ಒಳಗಡೆ ಇಟ್ಟಿರ್ತೇನೆ, ಪೆಟ್ಟಿಗೆಯಲ್ಲಿ ಹಾಕಿ ಇಟ್ಟಿರ್ತೇನೆ, ನನಗೆ ಬಹಳ ತುರ್ತಾಗಿ ಮನೆಗೆ ಹೋಗಿ ಬರಬೇಕು,
ಮನೆಗೆ ಹೋಗಿ ಬಂದು ಅದರ ಹಣವನ್ನು ನಾನು ನಿನಗೆ ಕೊಡ್ತೇನೆ ಅನ್ನುವಂಥ ಮಾತನ್ನು ಹೇಳಿ ಆ ಬ್ರಾಹ್ಮಣನಿಗೆ ಅಂಗಡಿಯ ಎದುರೆ ಕುಂದಿರಿಸಿ ತಾನು ಮನೆಗೆ ಓಡಿ ಹೋಗ್ತಾನೆ. ಹೆಂಡತಿಯನ್ನು ಕರೀತಾನೆ. ಹೆಂಡತಿಯನ್ನು ಕರೆದು ಅವಳ ಮೋರೆಯನ್ನು ನೋಡಿದಾಗ ಮೂಗಿನಲ್ಲಿ ನತ್ತು ಇರೋದಿಲ್ಲ. ಅದು ಶ್ರೀನಿವಾಸನಿಗೆ ದೃಢವಾಗುತ್ತೆ. ನಿನ್ನ ಮೂಗಿನ ನತ್ತೆಯಲ್ಲಿ ಅದನ್ನು ತಂದು ನನಗೆ ತೋರಿಸ್ಬೇಕು, ತೋರಿಸು ಅಂತ ಹೇಳಿ ಹೇಳ್ತಾನೆ ಹೆಂಡತಿ. ಹೆಂಡತಿಗೆ ಭಯ ಆಗತ್ತೆ. ಯಾಕಂತೇಳಿದ್ರೆ ಶ್ರೀನಿವಾಸ ನಾಯಕರ ಜಿಪುಣತೆಯನ್ನು ಅವಳು ಬಲ್ಲಳು. ಇನ್ನೇನಾಗುತ್ತೋ, ಇನ್ನೇನು ಮಾಡ್ತಾರೋ ತನಗೆ ತನ್ನನ್ನು ಅಂತ ಹೇಳಿ ಬಹಳ ಹೆದರಿಕೆಯಿಂದ ಒಳಗೆ ಹೋಗಿ ತನ್ನ ಕೋಣೆಗೆ ಹೋಗಿ ಬಾಗಿಲು ಹಾಕಿ ಒಂದು ವಿಷದ ತಟ್ಟೆಯನ್ನು ತೆಗೆದುಕೊಂಡು ಅದರಲ್ಲಿ ವಿಷವನ್ನು ಹಾಕಿ ಅದನ್ನು ಸೇವಿಸಲಿಕ್ಕೆ ಅವಳು ಪೂರ್ವ ತಯಾರಿ ಮಾಡಿಕೊಂಡಿರ್ತಾಳೆ. ಯಾಕಂತ ಹೇಳಿದ್ರೆ ಇನ್ನು ತಾನು ಪ್ರಾಣ ಬಿಡುವುದೊಂದೇ ಇದಕ್ಕೆ ಪರಿಹಾರ ಅನ್ನುವಂಥ ಒಂದು ನಿರ್ಧಾರಕ್ಕೆ ಅವಳು ಬಂದುಬಿಟ್ಟಿರ್ತಾಳೆ. ಇನ್ನೇನು ವಿಷವನ್ನು ಸೇವನೆ ಮಾಡಬೇಕು ಅಂತ ಹೇಳಿದಾಗ ಆ ತಟ್ಟೆಯಲ್ಲಿ ಒಂದು ಅವಳ ಮೂಗಿನ ನತ್ತು ಬಂದು ಬೀಳುತ್ತಂತೆ. ಆ ಶಬ್ದವನ್ನು ಕೇಳಿ ಅವಳು ಇದೇನು ತಟ್ಟೆಯಲ್ಲಿ ಏನೋ ಬಿದ್ದ ಆಗಿದೆ ಅಂತ ನೋಡ್ತಾಳೆ. ತನ್ನ ಮೂಗಿನ ನತ್ತು ಆ ತಟ್ಟೆಯಲ್ಲಿ ಶ್ರೀಮನ್ ನಾರಾಯಣ ಮತ್ತೆ ಅದ ಆ ಒಂದು ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಅವಳಿಗೆ ಅದನ್ನ ತಿರುಗಿ ಕೊಡ್ತಾನೆ. ಅದನ್ನು ತೆಗೆದುಕೊಂಡು ಬಂದು ಗಂಡನಿಗೆ ತೋರಿಸ್ತಾಳೆ ಅವಳು. ನನ್ನ ಮೂಗಿನ ನತ್ತು ಇಲ್ಲೇ ಇದೆ, ಎಲ್ಲೂ ಹೋಗಿಲ್ಲ, ಯಾರಿಗೂ ನಾನು ಅದನ್ನು ಕೊಟ್ಟಿಲ್ಲ ಅಂತ. ಆಗ ಶ್ರೀನಿವಾಸ ನಾಯಕರು ಮತ್ತೆ ಆ ನತ್ತನ್ನು ತೆಗೆದುಕೊಂಡು ಅಂಗಡಿಗೆ ಓಡಿ ಹೋಗ್ತಾರೆ. ಬ್ರಾಹ್ಮಣ ಅಂಗಡಿಯ ಬಾಗಿಲಲ್ಲಿ ಕೂತಿರ್ತಾನೆ. ಅಂಗಡಿಯ ಬಾಗಿಲನ್ನು ತೆಗೆದಂತಹ ಶ್ರೀನಿವಾಸ ನಾಯಕರು ಆ ಮೂಗಿನ ನತ್ತನ್ನು ಇಟ್ಟಂತಹ ಪೆಟ್ಟಿಗೆಯನ್ನು ಓಪನ್ ಮಾಡ್ತಾರೆ. ಆ ಪೆಟ್ಟಿಗೆಯಲ್ಲಿ ಆ ಮೂಗಿನ ನತ್ತು ಇರೋದಿಲ್ಲ. ಆಗ ಅವರಿಗೆ ಆಶ್ಚರ್ಯ ಆಗುತ್ತೆ. ಶ್ರೀನಿವಾಸ ನಾಯಕರಿಗೆ ಬಹಳ ಒಂದು ಆಶ್ಚರ್ಯವಾಗುತ್ತೆ. ಇದು ಏನು? ಇದೆಲ್ಲ ದೈವಲೀಲೆ. ಶ್ರೀಮನ್ನಾರಾಯಣನ ಒಂದು ವಿಚಾರ ತಂತ್ರಗಾರಿಕೆ, ನನ್ನ ಜಿಪುಣತನವನ್ನು ಹೋಗಲಾಡಿಸಲಿಕ್ಕೆ, ನನ್ನ ಬುದ್ಧಿ ಕಲಿಸಲಿಕ್ಕೆ ಮಾಡಿದಂತಹ ಈ ಒಂದು ನಾಟಕ ಅನ್ನುವಂಥ ವಿಚಾರ ಅವನಿಗೆ ಬಂದಾಗ ಅವನು ಮತ್ತೆ ಓಡೋಡಿ ಮನೆಗೆ ಬರ್ತಾನೆ. ಹೆಂಡತಿಯನ್ನ ಕೇಳ್ತಾನೆ, ಇಲ್ಲಿ ಯಾರು ಬಂದಿದ್ರು, ಯಾರಿಗೆ ನೀನು ನಿನ್ನ ಮೂಗಿನ ನತ್ತನ್ನ ದಾನ ಮಾಡ್ತೀಯ, ಎಲ್ಲ ವಿಚಾರವನ್ನ ಕೇಳ್ತಾನೆ. ಆದರೆ ಅಷ್ಟೊತ್ತು ತನಕ ಇದ್ದಂತಹ ಆ ಬಡ ಬ್ರಾಹ್ಮಣ ಅಂಗಡಿ ಮುಂದೆ ಇರೋದಿಲ್ಲ. ಹಾಗಾಗಿ ಮತ್ತೆ ಮನೆಗೆ ಬಂದು ಹೆಂಡತಿಯನ್ನು ವಿಚಾರಿಸಿದಾಗ ಹೆಂಡತಿ ನಡೆದಂತಹ ಎಲ್ಲ ವಿಚಾರಗಳನ್ನು ಹೇಳ್ತಾಳೆ. ಆಗ ಶ್ರೀನಿವಾಸ ನಾಯಕರಿಗೆ ಜ್ಞಾನೋದಯವಾಗುತ್ತೆ. ನನ್ನ ಈ ಜಿಪುಣತನ ಯಾರಿಗೂ ಏನನ್ನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ದೈವ ಪ್ರೇರಣೆಯಿಂದ, ಶ್ರೀಮನ್ನಾರಾಯಣನ ಪ್ರೇರಣೆಯಿಂದ ಅವರಿಗೆ ಆ ಒಂದು ಜಿಪುಣತನವನ್ನು ಬಿಟ್ಟು ತನ್ನ ಎಲ್ಲ ಸಂಪತ್ತನ್ನು ದಾನ ಮಾಡುವಂಥ ಒಂದು ವಿಚಾರ ಬರುತ್ತೆ. ದಾನ ಮಾಡಿ ದಾಸ ಶ್ರೇಷ್ಠರಾಗಿ ಅವರು ಊರೂರು ತಿರುಗುತ್ತಾ ಕೀರ್ತನೆಗಳನ್ನು, ಸುಳಾದಿಗಳನ್ನು, ಉಗಾದಿಗಳನ್ನು ಹೇಳ್ತಾ ಸಮಾಜವನ್ನು ಸುಧಾರಿಸುವಲ್ಲಿ ತೊಡಗಿಕೊಳ್ತಾರೆ ಅನ್ನುವಂಥ ಕಂದು ಕಥೆ ಹುಟ್ಟುಕೊಳ್ಳುತ್ತೆ. ಈ ಕಥೆಯ ಒಂದು ವಿಚಾರ ನಿಮಗೆ ಹೇಳಿದೆ. ಇನ್ನು ಈ ಪದ್ಯದ ಸಾರಾಂಶವನ್ನು ನಾವು ತಿಳಿದುಕೊಳ್ಳೋಣ. ಯಾಕಂತೇಳಿದ್ರೆ ಪದ್ಯ ಅಂದಾಗ ಅಲ್ಲಿ ಬರುವಂತಹ ವಿಚಾರಗಳನ್ನು ತಿಳಿದುಕೊಂಡು ನಾವು ಪದ್ಯವನ್ನು ಕಂಠಪಾಠ ಮಾಡಬೇಕು ಅಲ್ವಾ? ಹಾಗಾಗಿ ನೋಡಿ, ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯ ಬಿಡು ನಾಲಿಗೆ. ಪುರಂದರದಾಸರು ಹೇಳ್ತಾರೆ, ನಾಲಿಗೆ ಅನ್ನುವುದಕ್ಕೆ ಒಂದು ಆಚಾರ, ಸಂಸ್ಕೃತಿ, ವಿಚಾರಗಳು ಇರಬೇಕು. ಅದನ್ನು ಇಟ್ಕೊಂಡು ನಾವು ಮಾತನಾಡಿದಾಗ ಅದು ಒಳ್ಳೆಯ ವಿಚಾರವಾಗಿ, ಒಳ್ಳೆಯ ಮಾತುಗಳಾಗಿ ಹೊರಹೋಗುತ್ತೆ. ನಾವು ನಮ್ಮ ಮನಸ್ಸಿನಲ್ಲಿ, ನಮ್ಮ ನಡೆ ನುಡಿಯಲ್ಲಿ ನೀಚ ಬುದ್ಧಿಯನ್ನು ಇಟ್ಕೊಂಡು ಮಾತನಾಡಿದರೆ ಅದು ಇನ್ನೊಬ್ಬರಿಗೆ ನೋವನ್ನು ಉಂಟು ಮಾಡುತ್ತೆ, ಇನ್ನೊಬ್ಬರಿಗೆ ದುಃಖವನ್ನು ತರುತ್ತೆ. ಆದ್ರಿಂದ ನಾವು ಮಾತನಾಡುವಾಗ ಒಳ್ಳೆಯ ಮಾತುಗಳನ್ನೇ ಆಡಬೇಕು. ಆಚಾರವಿಲ್ಲದ ನಾಲಿ, ಆಚಾರ ಅನಾಚಾರ ಅಲ್ವಾ, ಇವು ವಿರುದ್ಧಾರ್ಥಕ ಪದಗಳು. ಆಚಾರ ಅಂದ್ರೆ ಸುಸಂಸ್ಕೃತ ನಡವಳಿಕೆ,
ಆ ನಡವಳಿಕೆ ಉಳ್ಳ ಮಾತುಗಳನ್ನೇ ನಾವು ಆಡಬೇಕು, ಅದಿಲ್ಲದ ಮಾತುಗಳನ್ನು ಆಡಬಾರದು. ನಿನ್ನ ನೀಚ ಬುದ್ಧಿಯ ಬಿಡು ನಾಲಿಗೆ ಅಂತ ಹೇಳ್ತಾರೆ. ಅಂದ್ರೆ ನಾವು ಮಾತನಾಡುವಾಗ, ನಾವು ಇನ್ನೊಬ್ಬರನ್ನ ಸಂಬೋಧಿಸುವಾಗ, ಇನ್ನೊಬ್ಬರನ್ನ ನಾವು ಇನ್ನೊಬ್ಬರೊಂದಿಗೆ ಮಾತನಾಡುವಾಗ ಒಳ್ಳೆಯ ಮಾತುಗಳನ್ನೇ ಆಡಬೇಕು, ಆಚಾರವಂತ ವಿಚಾರವಂತ ಮಾತುಗಳನ್ನೇ ಆಡಬೇಕು ಅನ್ನುವಂಥ ಮಾತನ್ನ ಇಲ್ಲಿ ಪುರಂದರದಾಸರು ಹೇಳ್ತಾರೆ. ನಾಚಿಕೆ ಲಜ್ಜೆಯ ನೀ ಮುನ್ನ ಅರಿಯದೆ ಚಾಚಿಕೊಂಡಿರುವಂತಹ ನಾಲಿಗೆ. ನಮಗೆ ಕೆಲವು ಮಾತುಗಳನ್ನ ಆಡ್ಲಿಕ್ಕೆ ನಾಚಿಕೆ ಆಗ್ಬೇಕು, ಲಜ್ಜೆ ಆಗ್ಬೇಕು. ಅದಿಲ್ಲದೆ ಹೋದ್ರೆ ಎಂತೆಂಥ ಮಾತುಗಳೆಲ್ಲ ನಮ್ಮ ನಾಲಿಗೆಯಿಂದ ಹೊರಬರುತ್ತೆ. ನಾಚಿಕೆ ಯಾಕೆ ಆಗ್ಬೇಕು ಅಂತೇಳಿದ್ರೆ, ನಮ್ಮ ಒಳ್ಳೆಯತನಕ್ಕೆ, ನಮ್ಮ ವ್ಯಕ್ತಿತ್ವಕ್ಕೆ ಒಲ್ಲದ ಮಾತುಗಳನ್ನ ನಾವು ಆಡಬಾರ್ದು. ಆ ಮಾತುಗಳನ್ನ ಆಡ್ಲಿಕ್ಕೆ ನಮ್ಗೆ ಹೆದರಿಕೆ ಆಗ್ಬೇಕು. ಒಳ್ಳೆಯ ಮಾತುಗಳಷ್ಟೇ ನಮ್ಮ ಬಾಯಿಯಿಂದ, ನಮ್ಮ ನಾಲಿಗೆಯಿಂದ ಹೊರಗೆ ಹೋಗ್ಬೇಕು. ಕೆಲವು ಮಾತುಗಳನ್ನ ಆಡ್ಲಿಕ್ಕೆ ನಮ್ಗೆ ನಾಚಿಕೆ ಆಗ್ಬೇಕು. ನಾಚಿಕೆ ಆಗ್ಬೇಕು ಅಂತ ಹೇಳಿದ್ರೆ ನಾವು ಹಿಂಜರಿಯಬೇಕು, ಅದನ್ನ ಬಿಟ್ಟು ನಾವು ಮಾತನಾಡಬಾರ್ದು ಅನ್ನುವಂಥ ಮಾತನ್ನ ಹೇಳ್ತಾರೆ. ಕೆಲವೊಮ್ಮೆ ಈ ನಾಚಿಕೆ ಲಜ್ಜೆ ಇವನ್ನೆಲ್ಲವನ್ನ ಬಿಟ್ಟು ನಾವು ಮಾತಾಡ್ತೇವಲ್ಲ, ಅಂತ ಮಾತುಗಳನ್ನ ಆಡಬಾರ್ದು ಅನ್ನುವಂತ ಒಂದು ಸಂದೇಶವನ್ನ ಪುರಂದರದಾಸರು ಕೊಡ್ತಾರೆ. ಅದನ್ನ ಆ ಮಾತುಗಳನ್ನೇ ಆಡ್ಲಿಕ್ಕೆ ಚಾಚಿಕೊಂಡಿರುವಂತಹ ನಾಲಿಗೆ ನಮ್ಮದಾಗಬಾರದು ಅನ್ನುವಂಥ ವಿಚಾರ ಇಲ್ಲಿದೆ. ನಾಲಿಗೆ ಇದೆ ಅಂತ ಹೇಳಿದ್ರೆ ಅಲ್ಲಿಂದ ಒಳ್ಳೆಯ ಮಾತುಗಳು ಬರಬೇಕು, ಒಳ್ಳೆಯ ವಿಚಾರಗಳು ಹೊರಗೆ ಬರಬೇಕು, ಒಳ್ಳೆಯ ಸಂಬೋಧನೆಗಳು ಇರಬೇಕು, ಒಳ್ಳೆಯ ವ್ಯಕ್ತಿತ್ವದ ವಿಚಾರಗಳನ್ನಷ್ಟೇ ಮಾತಾಡಬೇಕು. ಇನ್ನೂ ಒಂದು ಕಿವಿ ಮಾತು ಹೇಳ್ತಾರೆ, ಇದ್ದ ಮಾತನಾಡು ನಾಲಿಗೆ ಹಿಡಿದೊದ್ದರೂ ಹುಸಿ ಬೇಡ ನಾಲಿಗೆ. ಒಳ್ಳೆಯ ವಿಚಾರಗಳನ್ನ, ಇದ್ದಂತ ವಿಚಾರಗಳನ್ನ ಇದ್ದಂತೆ ಹೇಳುವುದೇ ಒಳ್ಳೆಯದು. ಅದು ಎಷ್ಟೋ ಕಠೋರವಾಗಿರಲಿ, ಎಷ್ಟೇ ಕಠಿಣವಾಗಿರಲಿ, ಆ ಮಾತನ್ನ ಆ ಇದ್ದಂತೆ ಹೇಳಬೇಕು. ಅದನ್ನ ತಿರುಚಿ ಹೇಳುವುದು, ಅದನ್ನ ಅದಕ್ಕೆ ಇನ್ನಷ್ಟು ವಿಚಾರಗಳನ್ನ ಸೇರಿಸಿ ಹೇಳುವುದು ಇದು ಆಗ್ಬಾರ್ದು. ಹಿಡಿದೊದ್ದರು ಹುಸಿ ಬೇಡ ನಾಲಿಗೆ. ನೋಡಿ, ನಾವು ಸತ್ಯ ಹರಿಶ್ಚಂದ್ರನ ಕಥೆಯನ್ನ ಕೇಳ್ತೇವೆ. ವಿಶ್ವಾಮಿತ್ರ ಸತ್ಯ ಹರಿಶ್ಚಂದ್ರನನ್ನ ಬಗೆ ಬಗೆಯಾಗಿ ಕಾಡಿಸಿದ್ರು ಕೂಡ ಅವನು ಯಾವತ್ತೂ ಸುಳ್ಳು ಮಾತನ್ನ ಹೇಳಲಿಲ್ಲ. ಹಾಗಾಗಿ ಅವನು ತನ್ನ ಒಂದು ವ್ಯಕ್ತಿತ್ವವನ್ನ ಉಳಿಸಿಕೊಳ್ಳುವ ಹಾಗಾಯ್ತು. ಸತ್ಯ ಹರಿಶ್ಚಂದ್ರ ಅನ್ನುವಂತ ಹೆಸರು ಬರಲಿಕ್ಕೆ ಕಾರಣ ಆಯ್ತು. ಹಾಗೆ ಎಂತಹ ಸಂದರ್ಭದಲ್ಲಿಯೂ, ಈ ನಮ್ಮ ಪ್ರಾಣ ಹೋಗುವ ಸಂದರ್ಭದಲ್ಲಿಯೂ ಕೂಡ ನಾವು ಸುಳ್ಳನ್ನ ಮಾತನಾಡಬಾರ್ದು ಅನ್ನುವಂತ ಮಾತಾಡ್ತಾರೆ. ಹಿಡಿದೊದ್ದರು, ಎಂತ ಹಿಡಿದು ಒದ್ದರು ಅಂತ ಹೇಳಿದ್ರೆ ಎಂಥದೇ ಕಠಿಣ ಪರಿಸ್ಥಿತಿಯಲ್ಲಿ, ನಮ್ಮ ಪ್ರಾಣ ಹೋಗುವಂತ ಪರಿಸ್ಥಿತಿಯಲ್ಲಿಯೂ ಕೂಡ ನಾವು ಹುಸಿ ಸುಳ್ಳು ಮಾತುಗಳನ್ನ ಆಡಬಾರ್ದು. ಇದ್ದುಕೊಂಡು ಉಣ್ಣು ಅಮೃತಾನ್ನಗಳನ್ನು ಬುದ್ಧಿಯಲ್ಲಿರು ಕಂಡ್ಯ ನಾಲಿಗೆ. ನಾವು ನಾಲಿಗೆ ಇದು ನಮ್ಮ ಪಂಚೇಂದ್ರಿಯಗಳಲ್ಲಿ ರುಚಿಯನ್ನ ನೋಡುವಂತ ಒಂದು ಅಂಗ. ನಾಲಿಗೆ ಮಾತನಾಡುತ್ತದೆ, ರುಚಿಯನ್ನು ಕೂಡ ನೋಡುತ್ತೆ ಅಲ್ವಾ. ನಮ್ಮ ನಾಲಿಗೆಗೆ ರುಚಿ ರುಚಿಯಾದ ಭಕ್ಷ್ಯ ಭೋಜನಗಳು ಬೇಕು. ಕಣ್ಣಿಗೆ ಕಂಡಂತಹ ರುಚಿಯಾದಂತಹ ಆಹಾರ ಪದಾರ್ಥಗಳೆಲ್ಲ ನಮ್ಮ ನಾಲಿಗೆಗೆ ಬಯಸ್ತದೆ ನಮ್ಮ ನಾಲಿಗೆ. ಆದರೆ ಅದಕ್ಕಿಂತ ಮುಂಚೆ ನಾವು ಒಂದು ವಿಚಾರವನ್ನ ಮಾಡಬಹುದು. ನಮ್ಮ ಹತ್ರ ಇದೆಯಾ, ನಮ್ಮ ಹತ್ರ ಆ ಒಂದು ರುಚಿಯಾದ ಪದಾರ್ಥಗಳನ್ನ, ಆಹಾರಗಳನ್ನ, ಹಣ್ಣು ಹಂಪಲುಗಳನ್ನ ತಿನ್ನಲಿಕ್ಕೆ ಹಣ ಇದೆಯಾ ಅಥವಾ ಇಲ್ವಾ? ಅಂದ್ರೆ ಹಾಸಿಗೆ ಇದ್ದಷ್ಟೇ ಕಾಲು ಚಾಚಬೇಕು ಅನ್ನುವಂಥ ಗಾದೆ ಇಲ್ಲಿ ಅನ್ವಯವಾಗತ್ತೆ. ಇದ್ದುಕೊಂಡು ಉಂಡು, ನಿನ್ನ ಹತ್ರ ಇದ್ದರೆ ನೀನು ಊಟ ಮಾಡು ಅಥವಾ ಸವಿ, ನೀ ಅಥವಾ ಏನ್ ಬೇಕು ಅದನ್ನ ತಿನ್ನು. ಯಾವಾಗ ನಿನ್ನ ಹತ್ರ ಇದ್ರೆ ಮಾತ್ರ, ಸಾಲ ಮಾಡಿ ಅದನ್ನ ಮಾಡಬೇಡ. ಅಮೃತಾನ್ನಗಳನ್ನ ಏನು ಬೇಕೋ ಅದು, ಅಮೃತ ಬೇಕಾದ್ರೆ ಅಮೃತ, ಅದನ್ನು ಬೇಕಾದ್ರೂ ತಿನ್ನು ನೀನು. ಆದ್ರೆ ನಿನ್ನ ಬುದ್ಧಿ ನಿನ್ನ ಹತ್ರ ಇರ್ಬೇಕು. ತಿನ್ಬೇಕಾಗಿದ್ರೆ ಸಾಲ ಮಾಡಬಾರ್ದು, ಇನ್ನೊಬ್ಬರಿಗೆ ತೊಂದರೆ ಕೊಡಬಾರ್ದು, ಇನ್ನೊಬ್ಬರ ಆಹಾರವನ್ನ ಕಸಿದು ತಿನ್ನಬಾರ್ದು. ಈ ಎಲ್ಲ ವಿಚಾರಗಳನ್ನ ನೀನು ಇಟ್ಟುಕೊಂಡು ನಾಲಿಗೆಯ ಒಂದು ರುಚಿಯನ್ನ ನೋಡು. ನಿನ್ನ ಬುದ್ಧಿ ನಿನ್ನ ಹತ್ರ ಇರ್ಲಿ. ಯಾವ್ದು ಮಾಡ್ಬೇಕು, ಯಾವ್ದು ಮಾಡಬಾರ್ದು, ಯಾವ್ದು ತಿನ್ಬೇಕು, ಯಾವ್ದು ತಿನ್ನಬಾರ್ದು,
ಅನ್ನುವಂಥ ವಿಚಾರಗಳನ್ನು ಮಾಡಿ ಅದನ್ನು ನೀನು ತಿನ್ನುವಂಥವನಾಗು ಅನ್ನುವಂತ ಹೇಳ್ತಾರೆ. ನೋಡಿ, ಕೆಲವರು ಆರೋಗ್ಯ ಸರಿ ಇಲ್ಲ, ಡಾಕ್ಟರ್ಸ್ ಕೆಲವೊಂದು ಆಹಾರ ಪದಾರ್ಥಗಳನ್ನು ತಿನ್ನಬಾರದು ಅಂತ ಹೇಳ್ತಾರೆ, ಆದರೆ ಬಾಯಿ ರುಚಿಗೆ ಅದನ್ನೆಲ್ಲ ತಿಂದು ಆರೋಗ್ಯ ಕೆಡಿಸ್ಕೊಂಡು ಬಳಲ್ತಾರೆ ಅಲ್ವಾ. ಅದೆಲ್ಲ ಆಗಬಾರ್ದು. ನಮ್ಮ ಬುದ್ಧಿ ವಿವೇಚನೆ ಇರಬೇಕು, ಯಾವುದನ್ನು ತಿನ್ನಬೇಕು, ಯಾವುದನ್ನು ತಿನ್ನಬಾರ್ದು, ಯಾರಿಗೆ ಒಳ್ಳೇದಾಗಬೇಕು ಅನ್ನೋದನ್ನೆಲ್ಲೇ ಇರಬೇಕು ಅನ್ನುವಂತ ಮಾತನ್ನ ಬಸವಣ್ಣನವರು ಹೇಳ್ತಾರೆ. ಬುದ್ಧಿ, ನಮ್ಮ ಬುದ್ಧಿ ನಮ್ಮ ಕೈಯಲ್ಲಿ ಇರಬೇಕು. ಆ ವಿಚಾರವಾಗಿ ಬಸವಣ್ಣನವರು ಪುರಂದರದಾಸರು ಬಹಳ ಸೊಗಸಾಗಿ ಈ ಒಂದು ಪದ್ಯದಲ್ಲಿ ಹೇಳ್ತಾರೆ. ನಾನು ಸ್ಟಾಪ್ ಇಲ್ಲ ಯಾವುದು ಇದನ್ನ ಹೀಗೆ ಪುರಂದರದಾಸರು ನಮ್ಮ ನಾಲಿಗೆಯು ಕೂಡ ನಮ್ಮ ಬುದ್ಧಿಯ ಹಿಡಿತದಲ್ಲಿರಬೇಕು ಅನ್ನುವಂಥ ವಿಚಾರವನ್ನ ಹೇಳ್ತಾರೆ. ಬಡವರ ಮಾತಿಗೆ ನಾಲಿಗೆ ನೀ ಕಡು ಚತುರ ನುಡಿಯದಿರು ನಾಲ. ಎಷ್ಟು ಸೊಗಸಾಗಿ ಹೇಳ್ತಾನೆ ನೋಡ್ರಿ. ಬಡವರನ್ನ ಕಂಡ್ರೆ ಕೆಲವೊಬ್ರಿಗೆ ಎಲ್ಲಿಲ್ಲದ ತಾತ್ಸಾರ, ಅವರು ನಾವು ಹೇಳಿದನ್ನೆಲ್ಲ ಕೇಳ್ಕೊಳ್ತಾರೆ ಅನ್ನುವಂತ ಒಂದು ಭರವಸೆ. ಅದರಿಂದ ಬಡವರು ಯಾರಾದರೂ ಸಿಕ್ಕಿದ್ರೆ ನಮ್ಮ ಎಲ್ಲ ಬುದ್ಧಿಯನ್ನು ಉಪಯೋಗಿಸಿ ನಾವು ಮಾತಾಡ್ತೇವೆ. ಅದೇ ಶ್ರೀಮಂತರು, ವಿದ್ಯಾವಂತರು, ಬುದ್ಧಿವಂತರು ಇದ್ರೆ, ನಮ್ಮ ಎದುರಿಗಿದ್ರೆ ನಾವು ಬಹಳ ಸೌಮ್ಯವಾಗಿ ಎಷ್ಟು ಬೇಕು ಅಷ್ಟೇ ಮಾತಾಡಿ ಕಳಿಸ್ತೇವೆ. ಯಾಕಂತ ಹೇಳಿದ್ರೆ ಅವ್ರಿಗೆ ಗೊತ್ತಿದೆ ನಾವು ಹೆಚ್ಚು ಮಾತಾಡಿದ್ರೆ ಅವರು ಅದಕ್ಕೆ ಏನೋ ಪ್ರತ್ಯುತ್ತರವನ್ನು ಕೊಟ್ಟು ನಮ್ಮನ್ನು ಸುಮ್ಮನಾಗಿಸ್ತಾರೆ ಅಂತ ಹೇಳಿ. ಆದರೆ ಬಡವರು ಹಾಗಲ್ಲಲ್ಲ, ಪಾಪ ಅವರಿಗೆ ಬಡವನ ಏನು ಸಿಟ್ಟು ದವಡೆಗೆ ಮೂಲ ಅಂತ ಹೇಳಿ ಕೇಳಿದೆವು. ಹಾಗಾಗಿ ಅವನು ಏನು ಮಾತಾಡೋದಿಲ್ಲ, ನಾವು ಎಷ್ಟು ಮಾತಾಡಿದ್ರು ಅವನು ಕೇಳುವಂತ ತಾಳ್ಮೆ ಇರುತ್ತೆ ಅವನಿಗೆ, ಕೇಳ್ಕೊಂಡು ಹೋಗ್ತಾ ಇರ್ತಾನ ಅನ್ನುವಂತ ವಿಚಾರ ಬೇಡ. ಬಡವನಾದರೂ ಕೂಡ ಅವನಿಗೆ ನೀನು ಬೆಲೆಯನ್ನು ಕೊಡು, ರಿಸ್ಪೆಕ್ಟ್ ಕೊಡು, ಗಿವ್ ದ ರಿಸ್ಪೆಕ್ಟ್. ಅವನಿಗೆ ಎಂತಹ ಮಾತುಗಳನ್ನ ಆಡಬೇಕು, ಯಾವ ಒಂದು ಗೌರವವನ್ನ ಕೊಡಬೇಕು ಅದನ್ನ ನೀನು ಕೊಡಬೇಕು. ನಿನ್ನ ಎಲ್ಲ ಚತುರ ಬುದ್ಧಿಯನ್ನ, ನಿನ್ನ ಒಂದು ವಾಕ್ಚಾತುರ್ಯವನ್ನ ಅವನ ಮೇಲೆ ಪ್ರಯೋಗ ಮಾಡೋದಲ್ಲ, ನೀನು ನಿನ್ನ ನಿಯಂತ್ರಣದಲ್ಲಿ, ನಿನ್ನ ನಾಲಿಗೆಯನ್ನ ನಿಯಂತ್ರಣದಲ್ಲಿ ಇಟ್ಕೊಂಡು ಅವನಿಗೂ ಗೌರವ ಕೊಟ್ಟು, ಬಡವನಿಗೂ ಗೌರವ ಕೊಟ್ಟು ಮಾತನಾಡುವುದನ್ನ ಕಲಿಬೇಕು ಅನ್ನುವಂತ ವಿಚಾರವನ್ನ ಬಹಳ ಸೊಗಸಾಗಿ ಹೇಳ್ತಾರೆ. ಬಡವರ ಮಾತಿಗೆ ನಾಲಗೆ ನೀ ಕಡು ಚತುರ ನುಡಿಯದಿರು ನಾಲಗೆ, ಹಿಡಿದುಕೊಂಡೈವರು ಯಮನ ಭಟರು ನಿನ್ನ ನುಡಿ ಕಂಡ್ಯ ಹರಿಯೆಂದು ನಾನು. ನೀನು ವಿಚಾರವನ್ನ ಮಾಡಿ ಬಡವರೊಂದಿಗೆ ಹೇಗೆ ಮಾತನಾಡಬೇಕು, ಎಷ್ಟು ಗೌರವಯುತವಾಗಿ ಮಾತನಾಡಬೇಕು ಅದರಂತೆ ಮಾತನಾಡಬೇಕೇ ಹೊರತು ನಿನ್ನ ಎಲ್ಲ ಚತುರ ಬುದ್ಧಿಯನ್ನ, ಬುದ್ಧಿವಂತಿಕೆಯನ್ನು ಉಪಯೋಗಿಸಿ ಅವರಿಗೆ ನೋವಾಗುವಂತೆ ಮಾತನಾಡಿದ್ರೆ, ಅವರ ಮನಸ್ಸನ್ನು ನೋಯಿಸಿದರೆ ನಿನಗೆ ಯಮನ ಭಟರು ಅಂದ್ರೆ ಯಮ ಕಿಂಕರರು. ಯಮ ಅಂದ್ರೆ ಗೊತ್ತಿದೆಯಲ್ಲ ನಿಮಗೆ, ಅವರು ನಿಮ್ಮನ್ನ ಕರೆದೊಯ್ತಾರೆ ಅಂದ್ರೆ ಮಾಡಿದುಣ್ಣು ಮಹಾರಾಜ, ನೀನು ಏನು ಕೆಲಸವನ್ನ ಮಾಡಿದ್ಯಾ, ಏನು ವಿಚಾರವನ್ನ ಮಾಡ್ತಾ ಇದೀಯಾ ಅದರಂತೆ ನಿನಗೆ ಅನುಭವ ಪ್ರಾಪ್ತಿಯಾಗುತ್ತೆ, ಫಲ ಪ್ರಾಪ್ತಿಯಾಗುತ್ತೆ ಅನ್ನೋ ಮಾತನ್ನ ಹೇಳ್ತಾರೆ. ನೀನು ನಿನ್ನ ನಾಲಿಗೆಯನ್ನ ವ್ಯರ್ಥ ಹರಿಬಿಡದೆ ಹರಿಯನ್ನ ಸ್ಮರಿಸು, ಇಲ್ಲದಿದ್ರೆ ನಿನಗೇನಾಗುತ್ತೆ, ನಿನ್ನ ನಾಲಿಗೆಯನ್ನ ಬಡವರ ಮೇಲೆ ಹರಿಬಿಟ್ರೆ ನಿನ್ನ ಯಮನ ಭಟರು ಕೊಂಡೊಯ್ತಾರೆ ಅನ್ನುವಂಥ ವಿಚಾರ ನಿನ್ನ ಗಮನದಲ್ಲಿರಲಿ ಅನ್ನುವಂಥ ಮಾತನ್ನ ಪುರಂದರದಾಸರು ಪ್ರತಿಯೊಬ್ಬರಿಗೂ ಹೇಳ್ತಾರೆ. ಹಾಗೆ ಇನ್ನೊಂದು ವಿಚಾರ ಹೇಳ್ತಾರೆ, ಹರಿಪಾದವೇ ಗತಿಯನ್ನು ನಾಲಗೆ ನಿನಗೆ ಪರರ ಚಿಂತೆ ಏಕೆ ನಾಲಗೆ. ಹರಿ ಅಂದ್ರೆ ಎಲ್ಲರಿಗೂ ಮೋಕ್ಷವನ್ನ ಕೊಡುವಂಥವು, ಎಲ್ಲರಿಗೂ ಏನು ಒಳ್ಳೆಯದನ್ನ ಸದ್ಗತಿಯನ್ನ ಕೊಡುವಂತ ಅವನ ಚಿಂತನೆಯನ್ನ ಮಾಡು. ಆ ಚಿಂತನೆ ನಿನಗೆ ಒಳ್ಳೆಯದನ್ನ ಮಾಡುತ್ತೆ, ಮತ್ತೆ ಇನ್ನು ಉಳಿದವರ ಚಿಂತೆಯನ್ನ ಮಾಡೋದ್ರಿಂದ ಯಾವುದೇ ಫಲಪ್ರಾಪ್ತಿ ಆಗೋದಿಲ್ಲ. ಇನ್ನೊಬ್ಬರಿಗೆ ಒಳ್ಳೆಯದನ್ನ ಮಾಡ್ಲಿಕ್ಕೆ ಸಾಧ್ಯ ಆದ್ರೆ ಒಳ್ಳೆಯದನ್ನ ಮಾಡು ಅಷ್ಟೇ. ಇನ್ನೊಬ್ಬರ
ಕೆಡಕನ್ನ ಬಯಸದೆ ಹರಿಯ ನಾಮಸ್ಮರಣೆಯನ್ನ ಮಾಡಿ ಒಳ್ಳೆಯದನ್ನ ಗಳಿಸಿಕೋ ಅನ್ನುವಂತ ವಿಚಾರವನ್ನ ಇಲ್ಲಿ ಪುರಂದರದಾಸರು ಹೇಳ್ತಾರೆ. ಸಿರಿವರ ಪುರಂದರ ವಿಠಲ ರಾಯನನ್ನು ಮರೆಯದೆ ನೆನೆಕಂಡೆಯ ನಾನು. ಆ ಶ್ರೀಮನ್ನಾರಾಯಣನನ್ನ ಅನವರತ ನೀನು ನೆನೆದರೆ ನಿನಗೆ ಸದ್ಗತಿ ಪ್ರಾಪ್ತವಾಗುತ್ತೆ, ಒಳ್ಳೆಯದು ಪ್ರಾಪ್ತವಾಗುತ್ತೆ. ಆದ್ರಿಂದ ವ್ಯರ್ಥ ಕಾಲ ಹರಣ ಮಾಡದೆ ಅನ್ಯರ ಚಿಂತೆಯನ್ನ ಮಾಡದೆ ನಿನ್ನ ಒಂದು ವ್ಯಕ್ತಿತ್ವದ ಬೆಳವಣಿಗೆಯನ್ನ ನೀನು ಮಾಡಿಕೊಳ್ಳುವಲ್ಲಿ ಈ ಒಂದು ಸಮಾಜದ ಅಭಿವೃದ್ಧಿ ಇದೆ, ನಿನ್ನ ಅಭಿವೃದ್ಧಿಯು ಕೂಡ ಇದೆ ಅನ್ನುವಂಥ ಮಾತನ್ನ ಸಮಾಜಕ್ಕೆ ಈ ವಿಚಾರವನ್ನು ಮುಟ್ಟಿಸುವಲ್ಲಿ ಪುರಂದರದಾಸರು ಈ ಒಂದು ಕೀರ್ತನೆ ಬಹಳ ಸೊಗಸಾಗಿ ಮೂಡಿ ಬಂದಿದೆ ಅನ್ನುವಂಥ ಮಾತನ್ನ ಹೇಳ್ತಾ ಇದು ಇಲ್ಲಿಗೆ ಇದರ ಸಾರಾಂಶ ಇಲ್ಲಿಗೆ ಮುಗಿತದೆ. ಇದರ ಒಂದು ಪದ್ಯವನ್ನು ಹಾಡುವ ಒಂದು ಕೆಲಸವನ್ನು ನಾನು ಮಾಡ್ತೇನೆ. ತಾವು ಕೂಡ ಪದ್ಯವನ್ನು ಸೊಗಸಾಗಿ ಹಾಡಿ ಇದನ್ನು ಕಂಠಪಾಠ ಮಾಡ್ಕೊಳ್ಬೇಕು. ಪದ್ಯ ಅಂದರೆ ಪುರಂದರದಾಸರ ಕೀರ್ತನೆಗಳು ಬಹಳ ಸೊಗಸಾಗಿ ಮೂಡಿವೆ, ಬಹಳ ಒಂದು ಸೊಗಸಾದ ಕೀರ್ತನೆಗಳು. ಅದನ್ನು ನೀವು ಹಾಡುವುದಕ್ಕೆ ರೂಢಿ ಮಾಡಿಕೊಳ್ಳೋಣ. ಆಚಾರವಿಲ್ಲದ ನಾಲಗೆ ನಿನ್ನ ನೀಚ ಬುದ್ಧಿಯ ಬಿಡು ನಾಲಗೆ, ಆಚಾರವಿಲ್ಲದ ನಾಲಗೆ ನಿನ್ನ ನೀಚ ಬುದ್ಧಿಯ ಬಿಡು ನಾಲಗೆ, ನಾಚಕಿ ಲಜ್ಜೆಯ ನೀ ಮುನ್ನರಿಯದೆ ಚಾಚಿಕೊಂಡಿರುವಂತ ನಾಲಗೆ, ನಾಚಿಕೆಲಜ್ಜೆಯ ನೀ ಮುನ್ನರಿಯದೆ ಚಾಚಿಕೊಂಡಿರುವಂತ ನಾಲಗೆ, ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯ ಬಿಡು ನಾಲಿಗೆ, ಇದ್ದ ಮಾತನಾಡು ನಾಲಗೆ ಹಿಡಿ ದೊದ್ದರು ಹುಸಿಬೇಡ ನಾಲಗೆ, ಇದ್ದ ಮಾತನಾಡು ನಾಲಿಗೆ ಹಿಡಿ ದೊದ್ದರು ಹುಸಿಬೇಡ ನಾಲಿಗೆ, ಇದ್ದುಕೊಂಡು ಉಣ್ಣು ಅಮೃತಾನ್ನಗಳನು ಬುದ್ಧಿಯಲ್ಲಿರು ಕಂಡ ನಾಲಿಗೆ, ಇದ್ದುಕೊಂಡು ಉಣ್ಣು ಅಮೃತಾನ್ನಗಳನು ಬುದ್ಧಿಯಲ್ಲಿರು ಕಂಡ ನಾಲಗೆ, ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯ ಬಿಡು ನಾಲಿಗೆ, ಬಡವರ ಮಾತಿಗೆ ನಾಲಿಗೆ ನೀ ಕಡು ಚತುರ ನುಡಿಯದಿರು ನಾಲಗೆ, ಬಡವರ ಮಾತಿಗೆ ನಾಲಿಗೆ ನೀ ಕಡು ಚತುರ ನುಡಿಯದಿರು ನಾಲಿಗೆ, ಹಿಡಿದುಕೊಂಡೊಯ್ಯುವರು ಯಮನ ಭಟರು ನಿನ್ನ ನುಡಿಕಂಡ್ಯ ಹರಿ ಎಂದು ನಾಲಗೆ, ಹಿಡಿದುಕೊಂಡೊಯ್ಯುವರು ಯಮನ ಭಟರು ನಿನ್ನ ನುಡಿಕಂಡ್ಯ ಹರಿ ಎಂದು ನಾಲಗೆ, ಆಚಾರವಿಲ್ಲದ ನಾಲಗೆ ನಿನ್ನ ನೀಚ ಬುದ್ಧಿಯ ಬಿಡು ನಾಲಗೆ, ಆಚಾರವಿಲ್ಲದ ನಾಲಗೆ ನಿನ್ನ ನೀಚ ಬುದ್ಧಿಯ ಬಿಡು ನಾಲಿಗೆ, ಹರಿಪಾದವಿ ಗತಿಯನ್ನು ನಾಲಗೆ ನಿನಗೆ ಪರರ ಚಿಂತೆಯೇಕೆ ನಾಲಗೆ, ಹರಿಪಾದವಿ ಗತಿಯನ್ನು ನಾಲಗೆ ನಿನಗೆ ಪರರ ಚಿಂತೆಯೇಕೆ ನಾಲಗೆ, ಸಿರಿವರ ಪುರಂದರ ವಿಠಲರಾಯನ ಮರೆಯದೆ ನೆರೆ ಕಂಡ ನಾಲಗೆ, ಸಿರಿವರ ಪುರಂದರ ವಿಠಲರಾಯನನು ಮರೆಯದೆ ನೆನೆ ಕಂಡೆಯ ನಾಲಗೆ, ಆಚಾರವಿಲ್ಲದ ನಾಲಗೆ ನಿನ್ನ ನೀಚ ಬುದ್ಧಿಯ ಬಿಡು ನಾಲಗೆ, ಆಚಾರವಿಲ್ಲ
ಇಲ್ಲದ ನಾಲಗೆ ನಿನ್ನ ನೀಚ ಬುದ್ಧಿಯ ಬಿಡು ನಾಲಗೆ. ಪ್ರಿಯ ವಿದ್ಯಾರ್ಥಿಗಳೇ, ಈ ಪುರಂದರದಾಸರ ಕೀರ್ತನೆ ಬಹಳ ಸುಮಧುರ ಕಂಠದಿಂದ ಹಾಡಿದಂತಹ ಅವರು ಇದ್ದಾರೆ. ಸೊ ಅವರ ಒಂದು ಗೀತೆಯನ್ನ ಆಲಿಸಿ ತಾವು ಕೂಡ ಸುಂದರವಾಗಿ ಹಾಡಲಿಕ್ಕೆ ಕಲಿಯಿರಿ. ಹಾಗೆ ಇದರ ಒಂದು ಪ್ರಶ್ನೋತ್ತರವನ್ನು ಕೂಡ ನಿಮಗೆ ನಾನು ಕಳಿಸ್ತೇನೆ. ಅದನ್ನು ಕೂಡ ನಿಮ್ಮ ಒಂದು ಪಠ್ಯ ನೋಟ್ಬುಕ್ ಅಲ್ಲಿ ಬರೆದು ಅದನ್ನೆಲ್ಲ ಕೂಡ ನೀವು ನಾವು ಕೇಳಿದಾಗೆ ಮುಟ್ಟಿಸುವಂತ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಬೇಕು. ಇಲ್ಲಿಗೆ ಈ ಒಂದು ಪದ್ಯದ ವಿಚಾರ ನಾನು ಮುಗಿಸ್ತಾ ಇದ್ದೇನೆ. ಇನ್ನೂ ಒಂದು ಪಾಠ ಇದೆ ನಿಮಗೆ ಕನ್ನಡ ದ್ವಿತೀಯ ಭಾಷೆಯಲ್ಲಿ, ಅದನ್ನು ಕೂಡ ಮುಗಿಸ್ಕೊಡ್ತೇನೆ. ಧನ್ಯವಾದಗಳು.